नमस्कार इदु स्वर्ण न्यूज नानु निगार सुल्ताना मोदलिगे हेडलाइंस कोरोना मीटिंग नल्ली भारी रंपाट सचिव नारायण गौड़ हागू जेडीएस शासकर नडुवे मातिन चकमकी एकवचनदल्ली पद प्रयोग शुद्ध कुडियुव नीरिन घटक स्थापनेगे परविरोध बालभवनद आवरणदल्ली नडेयुत्तिरुव कामगारी उद्यानवनदल्ली घटक स्थापनेगे व्यापक खंडने मंड्यक्के केपीसीसी कार्याध्यक्षर भेटी प्रधानी पैकेज बोगस सलीम अहमद गंभीर आरोप प्याटे हुडगिर हल्ली लाइफ सेलेब्रिटी धारुण सावु नागमंगलद बळी जरुगिद भीकर अपघात मुदुडिद बण्णद बदुकु एपीएमसी कायदे सुग्रीवाज्ञेगे विरोध मै शुगर कारखाने खासगीकरण बेड डीसी कचेरी एदुरु होराट क्वारंटाइन तप्पिसिकोंडिद्दवरु मंड्यदल्ली वशक्के उत्तर प्रदेश मूलद निवासिगळ आवांतर मळवळ्ळियल्ली सील डाउन तेरवु ಗಣಿಗಾರಿಕೆಯ ಮೇಲೆ ಅಧಿಕಾರಿಗಳ ದಾಳಿ ಗಣಿಗಾರಿಕೆಗೆ ಬಳಸುತ್ತಿದ್ದ ವಾಹನಗಳು ಸೀಸ್ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ಘಟನೆ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ನಾರಾಯಣ ಗೌಡರವರ ಅಧ್ಯಕ್ಷತೆಯಲ್ಲಿ ಕೋವಿಡ್ 19 ನಿಯಂತ್ರಣ ಕುರಿತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆಯಲ್ಲಿ ಸಚಿವ ನಾರಾಯಣ ಗೌಡ ಹಾಗೂ ಶಾಸಕ ಸುರೇಶ್ ಗೌಡರವರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಪರಸ್ಪರ ಇಬ್ಬರೂ ಸಹ ಏಕವಚನದಲ್ಲಿ ಬೈದಾಡಿಕೊಂಡಿದ್ದಾರೆ ಎಂತ ಸಭೆ ಕೋವಿಡ್ 19 ಬಗ್ಗೆ ಮಾತಾಡ್ತಾ ಇರುವಂತ ಸಭೆ ಇದು ಒಬ್ಬ ಶಾಸಕರು ಒಬ್ಬ ಸಚಿವರು ಮಾಡಬೇಕಾಗಿರುವಂತ ಬಿಹೇವಿಯರ್ ಇದರ ಬಗ್ಗೆ ಮಾತಾಡಬೇಕಾ ನಿಜವಾಗ್ಲೂ ಸರ್ ನೀವುಗಳು ಹೇಗೆ ಬಿಹೇವ್ ಮಾಡಬೇಕು ಈ ಟೈಮ್ ಅಲ್ಲಿ ಇಂತ ಒಂದು ಸಿಚುಯೇಷನ್ ಅಲ್ಲಿ ಕೋವಿಡ್ 19 ಬಗ್ಗೆ ಮಾತಾಡ್ತಾ ಇರುವಂತ ಒಂದು ಸಭೆಯಲ್ಲಿ ಅದರ ಬಗ್ಗೆ ಮಾತಾಡಬೇಕೇ ಹೊರತು ರಾಜಕೀಯವನ್ನ ಇಲ್ಲಿ ನಡೆಸಬಾರದು ಜನ ಏನಂತಾರೆ ಅನ್ನೋದು ನಿಮಗೆ ಪರಿಜ್ಞಾನ ಇಲ್ಲ ಅವರು ನೋಡ್ಬಿಟ್ಟು ನಿಮ್ಮ ಬಗ್ಗೆ ಏನೇನ್ ಮಾಹಿತಿಯನ್ನ ಪಡ್ಕೋತಾರೆ ನಿಮಗೆ ಯಾವ ರೀತಿ ಅವರು ಮತ್ತೆ ನಿಮಗೆ ವೋಟ್ ಮಾಡಿ ಗೆಲ್ಲಿಸ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ ಜನನೇ ನೋಡ್ಲಿ ಇದರ ಬಗ್ಗೆ ಅವರೇ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿ ಇದಕ್ಕೆ ಸಂಬಂಧಿಸಿದಂತ ಒಂದು ವರದಿ ಇಲ್ಲಿದೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್ ಜಿಲ್ಲಾ ಪಂಚಾಯಿತಿ ಸಿಒ ಕೆ ಯಲಕೇಗೌಡ ಎಸ್ಪಿ ಪರಶುರಾಮ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಚೇಗೌಡ ಸಭೆಗೆ ಕೋವಿಡ್ ನಿಯಂತ್ರಣ ಕುರಿತು ಅಗತ್ಯ ಮಾಹಿತಿ ನೀಡಿದರು ಕೋವಿಡ್ ನಿಯಂತ್ರಣ ಸಭೆಯಲ್ಲಿ ಶಾಸಕರಿಗೆ ಅಗತ್ಯವಾದ ಮಾಹಿತಿಗಳನ್ನು ನೀಡದ ಸಚಿವರು ಹಾಗೂ ಅಧಿಕಾರಿಗಳ ವಿರುದ್ಧ ಶಾಸಕರು ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಯೂ ನಡೆಯಿತು ಶಾಸಕರಾದ ಕೆ ಸುರೇಶ್ ಗೌಡ ಮತ್ತು ಪುಟ್ಟರಾಜು ಹಾಗೂ ಸಚಿವ ನಾರಾಯಣ ಗೌಡ ನಡುವೆ ವಾಗ್ಯುದ್ಧ ನಡೆಯಿತು ಒಂದು ಹಂತದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತೆರಳಿತು ಶಾಸಕರಾದ ಎಂ ಶ್ರೀನಿವಾಸ್ ಎಸ್ ಪುಟ್ಟರಾಜು ಡಾಕ್ಟರ್ ಕೆ ಅನ್ನದಾನಿ ಕೆ ಸುರೇಶ್ ಗೌಡ ರವೀಂದ್ರ ಸೇಕಂಟಯ್ಯ ಮತ್ತು ವಿಧಾನಪರಿಷತ್ ಸದಸ್ಯರಾದ ಅಪ್ಪಾಜಿ ಗೌಡ ಚರ್ಚೆಯಲ್ಲಿ ಭಾಗವಹಿಸಿದರು ಮಂಡ್ಯ ನಗರಸಭೆ ವತಿಯಿಂದ ನಗರದ ಹೃದಯ ಭಾಗದಲ್ಲಿರುವ ಬಾಲಭವನದ ಆವರಣದಲ್ಲಿ 14ನೇ ಹಣಕಾಸು ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗಿದ್ದು ಒಂದು ಬಣ ಘಟಕ ಸ್ಥಾಪನೆಗೆ ಒಲವು ತೋರಿಸಿದರೆ ಮತ್ತೊಂದು ಬಣ ನೀರಿನ ಘಟಕ ಸ್ಥಾಪಿಸಲು ವಿರೋಧ ವ್ಯಕ್ತಪಡಿಸಿದೆ ಈ ಬೆಳವಣಿಗೆಗಳ ಬೆನ್ನಲ್ಲೇ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಜರುಗಿದೆ ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ಪರ ವಿರೋಧ ಎರಡು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ ಅಶೋಕನಗರದ ಆನೆ ಪಾರ್ಕ್ನ ಬಾಲಭವನದ ಬಳಿ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಕಾಮಗಾರಿ ಆರಂಭಗೊಂಡಿದ್ದು ಇದರಿಂದ ಉದ್ಯಾನವನದ ಅಂದ ಹಾಳಾಗುತ್ತಿದೆ ಎಂದು ಆರೋಪಿಸಿ ನಾಗರಿಕ ವೇದಿಕೆಯ ಕಾರ್ಯಕರ್ತರು ಕಾಮಗಾರಿ ತಡೆಯಲು ಮುಂದಾದರು ಈ ಸಂದರ್ಭದಲ್ಲಿ ಮತ್ತೊಂದು ಬಣ ಇದೇ ಸ್ಥಳದಲ್ಲಿ ಘಟಕ ಸ್ಥಾಪಿಸಬೇಕೆಂದು ಪಟ್ಟು ಹಿಡಿಯಿತು ಈ ಒಂದು ಸಂದರ್ಭದಲ್ಲಿ ಎರಡೂ ಬಣಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಯಾಕೆ ವಾಸ್ತೆ ಸಕ್ತಿ ನೀವು ವಾಯ್ಸ್ ಬಾಯ್ ನೀರು ಮಾತಾಡಲೇ ಮಾಡಿ ಮಾತಾಡ
ನಾಗರಿಕ ವೇದಿಕೆಯ ಕಾರ್ಯಕರ್ತರು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವುದು ಒಳ್ಳೆಯದು ಆದರೆ ಹಾಳುಕೊಂಪೆಯಂತಿದ್ದ ಉದ್ಯಾನವನವನ್ನ ವೇದಿಕೆಯ ಕಾರ್ಯಕರ್ತರು ಕಷ್ಟಪಟ್ಟು ನಿರ್ವಹಿಸುತ್ತಿದ್ದು ಅದರ ಅಂದ ಹಾಳು ಮಾಡುವ ಕೆಲಸ ಮಾಡಬಾರದೆಂದು ಆಗ್ರಹಿಸಿದರು ನಮ್ಮ ಅಮ್ಮನ ರಿಕ್ವೆಸ್ಟ್ ಏನಂದ್ರೆ ಪಾರ್ಕ್ ಅನ್ನು ಡೈವರ್ಟ್ ಮಾಡಬೇಕು ಪಾರ್ಕ್ ತುಂಬಾ ಕಷ್ಟಪಟ್ಟು ಮೇಂಟೈನ್ ಮಾಡ್ತಾ ಇದ್ದಾರೆ ನಾವು ವೇದಿಕೆ ಸದಸ್ಯರೆಲ್ಲ ಸೇರ್ಕೊಂಡು ಅದನ್ನ ಡೆವಲಪ್ ಮಾಡಿದ್ದೀವಿ ಅಂದಾನ ಹಾಳ್ ಮಾಡೋದು ಬೇಡ ಈಗಾಗಲೇ ಒಂದು ಟ್ಯಾಂಕ್ ಒಂದು ಬಾಲ್ ಬೋನ ಎಲ್ಲ ಆಗಿದೆ ಸಾಕು ದಯವಿಟ್ಟು ಬಂದು ವಾಕ್ ಮಾಡೋರಿಗೆ ಅಲ್ಲಿ ಬಂದು ಮಕ್ಕಳು ಆಡ್ತಾರೆ ಅವ್ರಿಗೆಲ್ಲ ಒಂದು ಸ್ಥಳ ಅವಕಾಶ ಇರಬೇಕು ಚೆನ್ನಾಗಿ ಕಾಣಬೇಕು ಅಷ್ಟೇ ನಾವು ಕೇಳ್ತಾ ಇದ್ದೀವಿ ಮತ್ತೊಂದು ಬಣದ ಮುಖಂಡರು ಪಕ್ಕದಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳಿದ್ದು ಜನರಿಗೆ ಉಪಯೋಗವಾಗುವುದರಿಂದ ಘಟಕ ಸ್ಥಾಪನೆ ಮಾಡಲೇಬೇಕೆಂದು ಪಟ್ಟು ಹಿಡಿದರು ಜನರಲ್ ಹಾಸ್ಪಿಟಲ್ ಹತ್ರ ಇದೆ ಎಸ್ಟಿ ಜೈರಮ್ ಹಾಸ್ಪಿಟಲ್ ಹತ್ರ ಇದೆ ರೋಗಿಗಳು ಅಡ್ಮಿಟ್ ಮಾಡ್ಬಿಟ್ಟು ಬೇರೆಯವರು ನೀರು ತರಲಿಕ್ಕೆ ಹೋರಾಟ ಕೊಡ್ತಾರೆ 20 ರೂಪಾಯಿ 30 ರೂಪಾಯಿ ಕೊಟ್ಟು ನೀರು ತಗೊ ಹೋಗ್ತಾ ಇದ್ದಾರೆ ಅದನ್ನ ಮಾಡೋರಿಂದ ಬಾರಿ ಅನುಕೂಲ ಆಗುತ್ತೆ ಯಾವುದೇ ತರ ತೊಂದರೆ ಯಾರಿಗೂ ಆಗೋದಿಲ್ಲ ಇಲ್ಲಿ ಏನಪ್ಪ ಅಂದ್ರೆ ಒಂದು ಗಾದೆ ಇದೆ ಎದ್ದು ಮಾಡಲ್ಲ ಇದು ಮಾಡಲ್ಲ ಅಂತ ಆ ತರ ಆಗಿದೆ ಈ ಕೇಸು ಇದರಲ್ಲೆಲ್ಲ ಇದು ಬೇಕು ಕಮಿಷನ್ ಬೇಕು ಇನ್ನೊಂದು ಬೇಕು ಅದಕ್ಕೆ ಇಷ್ಟೊಂದು ಹೋರಾಟ ಕೊಡ್ತಾವ್ರೆ ಅಷ್ಟೇ ಇನ್ನೇನಿಲ್ಲ ಆ ಮಾಡಿರೋದಂತ ಭಾರಿ ಒಳ್ಳೆ ಕೆಲಸ ಇದನ್ನ ಮೆಚ್ಚಬೇಕಾದದ್ದು ಇಲ್ಲಿ ಮಾಡ್ತಾ ಇರುವಂತದ್ದು ಆರೋ ವಾಟರ್ ಇದು ಸುಪ್ತವಾದ ಜಾಗ ಇನ್ನೆಲ್ಲೋ ಮಾಡಕ್ ಕೂಡ್ದು ಇಲ್ಲಿ ಯಾರ್ಯಾರು ಏನೋ ಜಾಗ ಇದ್ರೆ ಅವ್ರ ಜಾಗ ಕೊಟ್ಟುಬಿಟ್ಟು ಅಲ್ಲಿ 10-20 ಬಿಟ್ಟು ಬೇಕಾದ್ರೆ ಮಾಡಿಸ್ಕೊಳ್ಳಿ ಇಲ್ಲಿ ಹಾಸ್ಪಿಟಲ್ ಇದು ಸುತ್ತಮುತ್ತ ಹಾಸ್ಪಿಟ್ಲ್ಗಳಿದೆ ಮನೆಗಳಿವೆ ಕ್ವಾರ್ಟರ್ಸ್ಗಳಿವೆ ಕೆಲಸಗಾರ ಬರ್ತಾರೆ ಎಲ್ಲ ನೀರಿಗೆ ಉಪಯೋಗ ಆಗ್ತದೆ ಇದನ್ನ ಬದಲಾವಣೆ ಮಾಡಬಾರ್ದು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಮಾಜಿ ಅಧ್ಯಕ್ಷರಾದ ಸಿದ್ದರಾಜು ಕಾನೂನಿನ ಪ್ರಕಾರ ಪಾರ್ಕ್ಗಳಲ್ಲಿ ಗ್ರಂಥಾಲಯ ಹೊರತುಪಡಿಸಿ ಬೇರೆ ಯಾವುದೇ ಕಾಮಗಾರಿಗಳನ್ನು ಮಾಡುವಂತಿಲ್ಲ ಈಗಾಗಲೇ ಇಲ್ಲಿ ಬಾಲಭವನ ಹಾಗೂ ಬೃಹತ್ ವಾಟರ್ ಟ್ಯಾಂಕ್ ನಿರ್ಮಾಣಗೊಂಡಿದೆ ಹಾಗಾಗಿ ಘಟಕವನ್ನು ಬೇರೆಡೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದರು ಪಾರ್ಕಲ್ಲಿ ಯಾವುದೇ ಪಾರ್ಕ್ಗಳು ಪಾರ್ಕ್ಗಳಿಗೆ ಮಾತ್ರ ಸೀಮಿತ ಆಗಿರಬೇಕು ಪಾರ್ಕ್ಗೆ ಅಂತ ಒಂದು ನಿಯಮಗಳಿದ್ದಾವೆ ಆ ನಿಯಮ ಏನಂತಂದ್ರೆ ಪಾರ್ಕಲ್ಲಿ ಲೈಬ್ರರಿ ಹೊರತುಪಡಿಸಿ ಬೇರೆ ಯಾವುದೇ ಇದನ್ನ ಬೇರೆ ಕಾಮಗಾರಿಗಳನ್ನ ಮಾಡೋ ಆಗಿಲ್ಲ ಆಗಿದ್ದಾಗಿ ಕೂಡ ಇಲ್ಲಿ ಬಾಲಭವನ ಇದೆ ವಾಟರ್ ಟ್ಯಾಂಕ್ ಇದೆ ಕಾನೂನು ಹೇಳುತ್ತೆ ಅಂದರೆ 10% ಮೀರದಂತೆ ಇದು ಪಾರ್ಕಲ್ಲಿ ಬೇರೆ ಇತರೆ ಸಾರ್ವಜನಿಕ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡೋ ಹಂಗಿಲ್ಲ ಇದು ಹೀಗೆ ಆಗ್ತಾ ಹೋಗ್ತಾ ಇದ್ರೆ ಮುಂದೆ ಏನಾಗುತ್ತೆ ಅಂದರೆ ಎಲ್ಲ ತುಂಬಿಕೊಂಡು ಪಾರ್ಕು ಪಾರ್ಕೇ ಇರೋದಿಲ್ಲ ಎಲ್ಲ ಬೇರೆ ಬೇರೆ ಒಂದು ಬಾಲಭವನ ಬಂತು ವಾಟರ್ ಟ್ಯಾಂಕ್ ಬಂತು ನೆಕ್ಸ್ಟ್ ಆಪ್ಕಾಮ್ಸ್ ಬರ್ಬೋದು ಇನ್ನೊಂದು ತರಕಾರಿ ಮಾರುಕಟ್ಟೆ ಬರ್ಬೋದು ಮಿಲ್ಕ್ ಬಂಕ್ ಬೂತ್ ಬರ್ಬೋದು ಇವೆಲ್ಲ ಬಂದರೆ ಏನು ಉಪಯೋಗ ಆಗುತ್ತೆ ಪಾರ್ಕ್ ಪಾರ್ಕಾಗಿ ಉಳಿಯಲ್ಲ ಪಾರ್ಕಾಗಿ ಉಳಿಬೇಕು ಜಿಲ್ಲಾಧಿಕಾರಿಗಳಿಗೆ ನಾವು ಮನವರಿ ಮಾಡೋದೇನಂತಂದರೆ ಅವರು ಪಾರ್ಕಿನ ಕಾನೂನುಗಳೇನಿದ್ದಾವೆ ನಿಯಮಗಳೇನಿದ್ದಾವೆ ಅದನ್ನು ಅನುಸರಿಸಿ ಕ್ರಮ ಮಾಡಿ ಈ ಆರೋ ಪ್ಲಾಂಟನ್ನು ಇನ್ನೂ ಸೂಕ್ತವಾದ ಜಾಗನ ಬೇರೆ ಇದ್ದರೆ ಅದನ್ನು ಹುಡುಕಿ ಅಲ್ಲಿ ಮಾಡಲಿ ಅದು ಉಪಯೋಗ ಆಗುತ್ತೆ ಸಾರ್ವಜನಿಕ ಅನುಕೂಲ ಆಗುತ್ತೆ ಆ ಥರ ಮಾಡಲಿ ಅನ್ನುವಂಥದ್ದನ್ನು ಮನವಿನ ಈ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ ಅದು ನಿಮ್ಮ ಮೂಲಕ ಕೂಡ ಅದನ್ನು ಸಾರ್ವಜನಿಕ ಗಮನಕ್ಕೆ ತರಬೇಕು ಅಂತ ಕೇಳ್ಕೊತಾ ಇದ್ದೀವಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕಾಗಿದೆ ಕೊರೋನಾ ನಿಯಂತ್ರಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿರುವ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಬೋಗಸ್ ಪ್ಯಾಕೇಜ್ ಆಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ರವರು ಮಂಡ್ಯದಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಕಾರ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಜಿಲ್ಲೆಗೆ ಆಗಮಿಸಿದ ಅವರಿಗೆ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಹೃದಯ ಸ್ಪರ್ಶಿ ಸ್ವಾಗತ ಕೋರಲಾಯಿತು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ 2 ತಿಂಗಳಿನಿಂದ ಕೊರೋನಾ ರಾಷ್ಟ್ರವನ್ನ ವ್ಯಾಪಿಸಿದ್ದು ರೋಗ ನಿಯಂತ್ರಣಕ್ಕೆ ಸರ್ಕಾರದ ಜೊತೆಗೆ ನಾವು ಸ್ಪಂದಿಸುತ್ತಿದ್ದೇವೆ ಸುಳ್ಳಿನ ಸರದಾರರಾದ ನರೇಂದ್ರ ಮೋದಿಯವರ 20 ಲಕ್ಷ ಕೋಟಿ ಬೋಗಸ್ ಪ್ಯಾಕೇಜ್ ಘೋಷಣೆ ಮಾಡಿದ್ದು ಯಾವುದು ಫಲಾನುಭವಿಗಳಿಗೆ ದಕ್ಕುವುದಿಲ್ಲ ಎಂದು ಆರೋಪಿಸಿದರು ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಏನು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು 20 ಲಕ್ಷ ಕೋಟಿ ಅದೊಂದು ಬೋಗಸ್ ಪ್ಯಾಕೇಜ್ ಅದೊಂದು ಜುಮ್ಲಾ ಪ್ಯಾಕೇಜ್ ಯಾವ ರೀತಿ ಹೋದ ಚುನಾವಣೆಯಲ್ಲಿ ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಂತದ್ದು ಬ್ಲಾಕ್ ಮನಿನ ತರ್ತೀವಿ ಅಂತ ಹೇಳಂತದ್ದು ಅದೇ ರೀತಿ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಂತದ್ದು ಏನು ಸುಳ್ಳನ್ನ ಸರದಾರ ಹೇಳಿದಂತ ಮಾತು ಅದೇ ರೀತಿ ಈ ಕೂಡ 20 ಲಕ್ಷ ಕೋಟಿ ಕೊಡ್ತೀವಿ ಅಂತ ಏನು ಸುಳ್ಳು ಹೇಳಿದ್ದಾರೆ ಅದೊಂದು ಬೋಗಸ್ ಪ್ಯಾಕಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ಅದೇ ರೀತಿ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನಾವು ಹೇಳಿದ್ವಿ
ಸಹಕಾರ ಕೊಟ್ಟ್ವಿ ಪ್ಯಾಕೇಜ್ ಅನೌನ್ಸ್ ಮಾಡಿ ಅಂತ ಹೇಳಿದ್ವಿ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಹೇಳಿದ್ವಿ ಏನು ಸಣ್ಣ ಸ್ಟೇಟ್ ತೆಲಂಗಾಣ 35,000 ಕೋಟಿ ಅನೌನ್ಸ್ ಮಾಡಿದ್ರು ಒಬ್ಬ ಸಣ್ಣ ಸ್ಟೇಟ್ ಕೇರಳದಲ್ಲಿ 20,000 ಕೋಟಿ ಅನೌನ್ಸ್ ಮಾಡಿದ್ರು ನೀವು ರಾಜ್ಯಕ್ಕೆ ಕನಿಷ್ಠ ಸೆಂಟ್ರಲ್ ಪ್ಯಾಕೇಜ್ 50,000 ಕೋಟಿ ಕೊಡಬೇಕಂತ ಹೇಳಿದ್ವಿ ಅವರು ಕೋಟಿ 7,200 ಕೋಟಿ ಮಾತ್ರ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಚೆಲುವರಾಯಸ್ವಾಮಿ ರಾಜ್ಯ ಸರ್ಕಾರ ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನ ಸರ್ಕಾರದ ಮೂಲಕವೇ ನಿರ್ವಹಿಸಬೇಕೆಂದು ಆಗ್ರಹಿಸಿದರು ಸಂಪೂರ್ಣವಾಗಿ ಸರ್ಕಾರದ ಅಸ್ತಿತ್ವ ನಡೆಸಕಾಗಲ್ಲ ಅನ್ನೋ ಒಂದು ಅಂತಿಮ ತೀರ್ಮಾನಕ್ಕೆ ಬಂದರೆ ಸೊ ಖಾಸಗಿ ಈ ಒಂದು ವ್ಯವಸ್ಥೆನಲ್ಲಿ ಸೊ ಸಂಪೂರ್ಣವಾಗಿ ಮತ್ತೆ ಜನರಿಗೆ ತೊಂದರೆ ಆಗದಂಗೆ ಒಂದು ವರ್ಷ ನಡೆಸೋದು ಒಂದು ವರ್ಷ ನಿಲ್ಲೋದು ಆಗಬಾರ್ದು ಸಂಪೂರ್ಣವಾಗಿ ನಡೆಸಿ ಮತ್ತೆ ಹೊಸ ಕಂಪ್ನಿ ಮಾಡ್ತೀವೋ ಅಥವಾ ಸರ್ಕಾರ ಮತ್ತೆ ವಹಿಸ್ಕೊತೀವೋ ಒಂದು ಸಂಪೂರ್ಣವಾದಂಥ ಲಾಂಗ್ ಟರ್ಮ್ ಪ್ಲ್ಯಾನನ್ನು ತೀರ್ಮಾನ ತಗೊಂಡ್ರೆ ಮಾತ್ರ ಸೂಕ್ತ ಜನರಿಗೂ ಕನ್ಫ್ಯೂಸ್ ಇದೆ ಕೆಲವ್ರ ಹತ್ರ ಹೋದ್ರೆ ಏನಾರ ಮಾಡ್ಕೊಂಡ್ರಪ್ಪ ನಾವು ಫ್ಯಾಕ್ಟ್ರಿ ನಡೆಸಿ ಅಂತಾರೆ ಕೆಲವರು ಇಲ್ಲ ಸರ್ಕಾರದ ಅಸ್ತಿತ್ವದಲ್ಲೇ ನಡೆಸಬೇಕು ಅಂತಾರೆ ಇದು ಸರ್ಕಾರದ ತೀರ್ಮಾನ ಆಗ್ಬೇಕು ಮಾಜಿ ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿ ಜೆಡಿಎಸ್ನವರು ಬಿಜೆಪಿಯವರನ್ನ ಟೀಕಿಸುವ ಮೊದಲು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಜಿಲ್ಲೆಗೆ ಅವರು ಕೊಟ್ಟ ಕೊಡುಗೆ ಏನು ಎಂಬುದನ್ನ ಸ್ಪಷ್ಟಪಡಿಸಲಿ ಎಂದು ಸವಾಲೆಸೆದರು 2018 ಚುನಾವಣೆಯಲ್ಲಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಕುಮಾರಣ್ಣ ಕೂಗಿಗೆ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಈ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಏನು ಅನ್ನೋದನ್ನ ಇರ್ತಕ್ಕಂತ ಇವತ್ತಿನ 7 ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಉತ್ತರ ಕೊಡಬೇಕಾದಂತ ಅನಿವಾರ್ಯತೆ ಅವ್ರಿಗಿದೆ ಹೊರತು ಸೋತು ಕೂತಿರೋ ನಮ್ದಲ್ಲ ನಾವು ರೈತರ ಪರವಾಗಿದ್ವಿ ಮೊದಲು ಇದ್ವಿ ಇವತ್ತು ಇದ್ವಿ ನಾಳೆ ಇರ್ತೀವಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಿದ್ದರಾಮಯ್ಯನವರ ಆಡಳಿತದಲ್ಲಿ 8 ಕೋಟಿ ದುಡ್ಡನ್ನ ಈ ಒಂದು ಮೈಸೂಗರ್ ಫ್ಯಾಕ್ಟರಿ ಕೊಟ್ಟಿತ್ತು ಅನ್ನೋದನ್ನ ಅವರೇ ಇವತ್ತು ಮಾಹಿತಿ ತೆಗೆದುಕೊಟ್ಟು ಹೇಳಿ ನಾವು ಹೇಳಿದ್ರೆ ಜಂಬಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ಒಂದು ಮೈಸೂಗರ್ ಕಾರ್ಖಾನೆ ವಿಚಾರದಲ್ಲಿ ಅದು ಎಸ್ ಎಂ ಕೃಷ್ಣವರದ್ದಾಗಲಿರ್ಬೋದು ಸಿದ್ದರಾಮಯ್ಯನವರದ್ದಾಗಲಿರ್ಬೋದು ನಾವು ಯಾವತ್ತೂ ಕೂಡ ಜವಾಬ್ದಾರಿಯಿಂದ ಜಾರ್ಖಂಡಿಗೆ ಈ ಸಂದರ್ಭದಲ್ಲಿ ಆತ್ಮಾನಂದ ರವೀಂದ್ರ ಶ್ರೀಕಂಠಯ್ಯ ಸಿಡಿ ಗಂಗಾಧರ್ ಎಂಡಿ ಜಯರಾಮ್ ಮಂಜುನಾಥ್ ಸಿಎಂ ದ್ಯಾವಪ್ಪ ಪಲ್ಲವಿ ರಾಮಲಿಂಗಯ್ಯ ಗಾಣಿಗಾರವಿ ಅಂಜನಾ ಶ್ರೀಕಾಂತ್ ಚಿದಂಬರಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಒಂದರಲ್ಲಿ ಸೆಲೆಬ್ರಿಟಿಯಾಗಿ ಮಿಂಚುತ್ತಿದ್ದ ಯುವ ನಟಿಯೋರ್ವಳು ಭೀಕರ ರಸ್ತೆ ಅಪಘಾತದಲ್ಲಿ ತನ್ನ ಬದುಕನ್ನ ಅಂತ್ಯಗೊಳಿಸಿಕೊಂಡಿದ್ದಾಳೆ ಕಿರುತೆರೆಯಲ್ಲಿ ಮಿಂಚುತ್ತಿದ್ದ ಉದಯೋನ್ಮುಖ ನಟಿಯೊಬ್ಬಳು ನಾಗಮಂಗಲದಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ತನ್ನ ಬಣ್ಣದ ಬದುಕಿಗೆ ವಿದಾಯ ಹೇಳಿದ್ದಾಳೆ ಕಾರು ಮತ್ತು ಟ್ರಾಕ್ಟರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಪೇಟೆ ಹುಡುಗಿರ ಹಳ್ಳಿ ಲೈಫ್ ಖ್ಯಾತಿಯ ಮೆಬೀನಾ ಮೈಕಲ್ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಾಗಮಂಗಲದ ರಾಷ್ಟ್ರೀಯ ಹೆದ್ದಾರಿ 75ರ ದೇವಿಹಳ್ಳಿ ಬಳಿ ಜರುಗಿದೆ ಬೆಂಗಳೂರಿನಿಂದ ಕೊಡಗಿನ ಸೋಮವಾರಪೇಟೆಗೆ ಕಾರಿನಲ್ಲಿ ತೆರಳುತ್ತಿರುವಾಗ ಈ ದುರ್ಘಟನೆ ಸಂಭವಿಸಿದ್ದು ಮೆಬೀನಾ ಮತ್ತು ಅವರ ಇಬ್ಬರು ಸ್ನೇಹಿತರು ಕಾರಿನಲ್ಲಿ ತೆರಳುತ್ತಿದ್ದಾಗ ಎದುರಿನಿಂದ ಬರುತ್ತಿದ್ದ ಟ್ರಾಕ್ಟರ್ ಅಪ್ಪಳಿಸಿದ ಪರಿಣಾಮ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ನಟಿ ಮೆಬೀನಾಳನ್ನು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸುವ ವೇಳೆ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಪಿಎಂಸಿ ಕಾಯ್ದೆ ಸುಗ್ರೀವಾಜ್ಞೆಯನ್ನ ವಾಪಸ್ ಪಡೆಯಬೇಕು ಮೈಶುಗರ್ ಸಕ್ಕರೆ ಕಾರ್ಖಾನೆ ಖಾಸಗೀಕರಣವನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದೆ ಇದಕ್ಕೆ ಸಂಬಂಧಿಸಿದಂತಹ ಒಂದು ವರದಿ ಇಲ್ಲಿದೆ ಅಂತರ ಕಾಯ್ದುಕೊಂಡು ಜಮಾವಣೆಗೊಂಡಿದ್ದ ಸಂಘಟನೆಗಳ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಪುಟ್ಟಮಾಧು ಕೊರೋನಾದಂತಹ ಸಂಕಷ್ಟದ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಂಡವಾಳಶಾಹಿಗಳಿಗೆ ಅನುಕೂಲವಾಗುವಂತಹ ಕಾನೂನುಗಳನ್ನು ರೂಪಿಸಲು ಹೊರಟಿದೆ ಇದು ರೈತರಿಗೆ ಮಾಡುತ್ತಿರುವ ವಂಚನೆ ಎಂದು ಕಿಡಿಕಾರಿದರು ಇಂಥ ಒಂದು ಸಂಕಷ್ಟದಲ್ಲಿ ಇವರು ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದಾರೆ ಎನ್ನುವಂಥದ್ದು ಅದು ಭಾರಿ ವಂಚನೆಯ ಕೆಲಸ ಈ ವಂಚನೆಯ ಕೆಲಸವನ್ನು ನಾವು ಸಂಪೂರ್ಣವಾಗಿ ವಿರೋಧಿಸುತ್ತೇವೆ ಇದರಲ್ಲೂ ಸಹ ಕಾರ್ಪೊರೇಟ್ ಕಂಪನಿಯವರಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಈ ಆ ಮಣೆ ಹಾಸಲಿಕ್ಕೆ ಮಾಡಿರುವಂಥ ಹುನ್ನಾರವೇ ಹೊರತು ರೈತ ಕೂಲಿಕಾರರಿಗೆ ರಕ್ಷಣೆ ಕೊಡೋದಲ್ಲ ಅಂತ ನಾವು ಒತ್ತಾಯಿಸ್ತಾ ಈ ಸುಗ್ರೀವಾಜ್ಞೆ ಏನು ತಿದ್ದುಪಡಿ ಮಾಡಿದಾರೋ ಆ ಎಪಿಎಂಸಿಗೆ ಅದನ್ನು ವಾಪಸ್ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಾವು ಎಲ್ಲ ಈ ರೈತ ಕೂಲಿಕಾರರ ಸಮನ್ವಯ ಸಮಿತಿ ಇವತ್ತು ಹೋರಾಟವನ್ನು ಮಾಡೋದ್ರ ಮೂಲಕ ಒಂದು ಎಚ್ಚರವನ್ನು ಕೊಡ್ತಾ ಇದ್ದೀವಿ
ನಮ್ಮ ಬೇಡಿಕೆಗಳನ್ನು ನೀವು ಈಡೇರಿಸಬೇಕು ಅಂತ. ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಸಂಬೂನಹಳ್ಳಿ ಸುರೇಶ್ ಮಾತನಾಡಿ, ಸರ್ಕಾರ ಕೂಡಲೇ ಎಪಿಎಂಸಿ ಕಾಯ್ದೆಯನ್ನು ಹಿಂದಕ್ಕೆ ಪಡೆಯದಿದ್ದರೆ ತೀವ್ರ ರೀತಿಯಲ್ಲಿ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದರು. ತತ್ಕ್ಷಣದಲ್ಲೇ ಸರ್ಕಾರ ಏನು ನಮ್ಮ ಒತ್ತಾಯಗಳನ್ನ ಈಡೇರಿಸದೆ ಹೋದರೆ ಇನ್ನು ಉಗ್ರವಾದ ಪ್ರತಿಭಟನೆ ಎದುರಿಸಬೇಕಾಗುತ್ತೆ. ಕೊರೋನಾ ಸಾವಿಗಿಂತಲೂ ಕೂಡ ಆತ್ಮಹತ್ಯೆಗಳು ಜಾಸ್ತಿ ಆಗ್ತವೆ. ಇದಕ್ಕೆ ಕಾರಣ ಇದು ಆತ್ಮಹತ್ಯೆ ಅಲ್ಲ, ಸರ್ಕಾರ ತೆಗೆದುಕೊಂಡ ತೀರ್ಮಾನದ ಪ್ರಕಾರ ಅವರೇ ಸರ್ಕಾರನೇ ಮಾಡಿಸಿರುವಂಥ ಕೊಲೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ತತ್ಕ್ಷಣವೇ ನಮ್ಮ ಬೇಡಿಕೆಗಳೇನವೆ ಸಂಪೂರ್ಣವಾಗಿ ಈಡೇರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಇಟ್ಕೊಂಡಿದ್ದೇನೆ. ಪ್ರತಿಭಟನೆಯಲ್ಲಿ ಕೃಷ್ಣೇಗೌಡ, ಹನುಮೇಶ್, ಲತಾ, ಸಿದ್ದರಾಜು, ನಾಗಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡರ ತವರಲ್ಲೇ ಕ್ವಾರಂಟೈನ್ ಕೇಂದ್ರದಲ್ಲಿ ಅಶುಚಿತ್ವ ತಾಂಡವವಾಡುತ್ತಿದ್ದು ಸಾಮಾಜಿಕ ಅಂತರ ಮಾಯವಾಗಿದೆ. ಕ್ವಾರಂಟೈನ್ ಕೇಂದ್ರದಲ್ಲಿ ಬರೋಬ್ಬರಿ 8 ಮಂದಿಯನ್ನ ಜೈಲು ಹಕ್ಕಿಗಳಂತೆ ಕೂಡಿಡಲಾಗಿದೆ. ಉಸ್ತುವಾರಿ ಸಚಿವರ ಊರಲ್ಲೇ ಈ ರೀತಿ ನಡೀತಾ ಇದ್ರೆ ಇನ್ನು ಬೇರೆ ಕಡೆ ಹೇಗೆ ನಡಿಬೇಕು? ಇದ್ರ ಬಗ್ಗೆ ಗಮನ ಹರಿಸಬೇಕು ತಾನೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಬೇಕು. ಹೇಗೆ ಒಂದು ಕ್ವಾರಂಟೈನ್ ಸೆಂಟರ್ ಅಂದ್ರೆ ಅದನ್ನ ನಡೆಸ್ತೀವಿ ಅನ್ನೋದು ಅವ್ರಿಗೂ ಕೂಡ ತಿಳಿದಿರಬೇಕು. ಅವ್ರ ಕ್ವಾರಂಟೈನ್ ಅಲ್ಲಿ ಕೆಲವೊಂದು ಜನ ಇದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ಗಮನ ಹರಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಅಧಿಕಾರಿಯ ಒಂದು ಕರ್ತವ್ಯ ಆಗಿದೆ. ಇದ್ರ ಬಗ್ಗೆ ನೀವೇನ್ ಗಮನ ಹರಿಸ್ತಾ ಇದ್ದೀರಾ? ಇದಕ್ಕೆ ಸಂಬಂಧಿಸಿದಂತಹ ವರದಿ ನೋಡ್ಕೊಂಡು ಬನ್ನಿ. ಕ್ವಾರಂಟೈನ್ ಕೇಂದ್ರದ ಒಂದು ರೂಮ್ನಲ್ಲಿ ಬರೋಬ್ಬರಿ 8 ಮಂದಿಯನ್ನು ಕೂಡಿ ಹಾಕಲಾಗಿದೆ. ಕೆಆರ್ ಪೇಟೆಯಲ್ಲಿ ಕ್ವಾರಂಟೈನ್ ಹಾಕುತ್ತಿರುವವರೆಲ್ಲ ಮುಂಬೈನಿಂದ ಬಂದವರಾಗಿದ್ದಾರೆ. ಮುಂಬೈನಿಂದ ಬಂದ 100 ಮಂದಿ ಪೈಕಿ ಶೇಕಡ 30% ಮಂದಿಗೆ ಕೊರೋನಾ ಕಂಡು ಬರುತ್ತಿದೆ. ಒಂದು ಕೊಠಡಿಯಲ್ಲಿ 8 ಮಂದಿಗೆ ಕ್ವಾರಂಟೈನ್ ಮಾಡಿದ್ರೆ ಸೋಂಕು ಇಲ್ಲದವರಿಗೂ ಕೊರೋನಾ ಹರಡುವ ಸಾಧ್ಯತೆ ಇದೆ. ಇನ್ನಾದರೂ ಈ ಬಗ್ಗೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ, ಇಲ್ಲದಿದ್ದರೆ ಮುಂದಾಗುವ ಅನಾಹುತಕ್ಕೆ ಜಿಲ್ಲಾಡಳಿತವೇ ಹೊಣೆಯಾಗಬೇಕಾಗುತ್ತದೆ. ಮಂಗಳವಾರ ಜಿಲ್ಲೆಗೆ ಬಿಡುವು ನೀಡಿದ್ದ ಕೊರೋನಾ ಇಂದು ಒಬ್ಬರಿಗೆ ಕಾಣಿಸಿಕೊಂಡಿದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 255ಕ್ಕೇರಿದೆ. ಗುಣಮುಖರಾಗಿ 28 ಜನ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದಾರೆ. ಮುಂಬೈನಿಂದ ಆಗಮಿಸುವವರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿರುವುದರಿಂದ ಸೋಂಕಿತರ ಸಂಖ್ಯೆ ಕಡಿಮೆಯಾಗುವಂತಾಗಿದೆ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದ್ದು ಇಲ್ಲಿಯ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಮಂಗಳವಾರ ಒಂದೇ ಒಂದು ಪ್ರಕರಣವೂ ದಾಖಲಾಗಿರಲಿಲ್ಲ. ಇಂದು 21 ವರ್ಷದ ಕೆಆರ್ ಪೇಟೆಯ ಯುವಕನೊಬ್ಬನಿಗೆ ಸೋಂಕು ಕಾಣಿಸಿಕೊಂಡಿದೆ. ಪಿ 1341 21 ವರ್ಷದ ಯುವಕ. ಇವರು ಪ್ರಸ್ತುತ ಬಾಂಬೆಯ ಬೋರ್ವಲಿ ವೆಸ್ಟ್ ಐಎಚ್ ಕಾಲೋನಿ ಅಲ್ಲಿ ಹೋಟೆಲ್ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೋವಿಡ್-19ಕ್ಕೆ ಪಾಸಿಟಿವ್ ಬಂದಿರ್ತಾರೆ. ಸದರಿ ಅವರು ಮೂಲತಃ ಕೆಆರ್ಪೇಟೆ ತಾಲೂಕಿನವರು. ಈ ಕುರಿತು ವಿವರ ನೀಡಿದ ಜಿಲ್ಲಾಧಿಕಾರಿಗಳು, ರೋಗಿ ಸಂಖ್ಯೆ 2341, ಮುಂಬೈನಲ್ಲಿ ಹೋಟೆಲ್ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಎರಡನೇ ಬಾರಿ ಗಂಟಲು ದ್ರವ ಪರೀಕ್ಷೆ ಮಾಡಿಸಿದಾಗ ಸೋಂಕು ಪತ್ತೆಯಾಗಿದ್ದು ಯಾವುದೇ ರೋಗ ಲಕ್ಷಣಗಳಿರಲಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. 12ನೇ ತಾರೀಕು 5ನೇ ತಿಂಗಳು ಇವರ ಗಂಟಲಿನ ದ್ರವವನ್ನು ಪರೀಕ್ಷೆಯನ್ನು ಮಾಡಿಸಿದ್ದು ಫಸ್ಟ್ ಟೆಸ್ಟ್ ನೆಗೆಟಿವ್ ಬಂದಿತ್ತು. ಮತ್ತೊಮ್ಮೆ ನಾವು ಅವರ ಗಂಟಲಿನ ದ್ರವವನ್ನು ದಿನಾಂಕ 21/5/2020 ಮಾಡಿಸಿದ ಸಂದರ್ಭದಲ್ಲಿ ಅವ್ರದ್ದು ಟೆಸ್ಟ್ ಪಾಸಿಟಿವ್ ಬಂದಿದೆ. ಸದರಿ ಅವರಿಗೆ ಯಾವುದೇ ರೋಗ ಲಕ್ಷಣಗಳಿರುವುದಿಲ್ಲ. ಸದರಿ ಅವರನ್ನು ಮಿಮ್ಸ್ ಆಸ್ಪತ್ರೆಗೆ ಈಗ ವರ್ಗಾವಣೆ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಸದರಿ ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗಳನ್ನು ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗಳನ್ನು ಗುರುತಿಸಿ ಈಗ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಬಾಂಬೆಯಿಂದ ಯಾರು ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಕ್ವಾರಂಟೈನಲ್ಲಿ ಇರಿಸಿ ಬಹಳ ಶೋಧವನ್ನು ಮಾಡಿ ಯಾರು ನೆಗೆಟಿವ್ ಬರ್ತಿದ್ದಾರೆ ಅವರಿಗೆ ಮತ್ತೊಮ್ಮೆ ವೈದ್ಯಾಧಿಕಾರಿಗಳು ಪರಿಶೀಲನೆಯನ್ನು ಮಾಡಿ ಮತ್ತು ಯಾರು ಪಾಸಿಟಿವ್ ಬರ್ತಾ ಇದ್ದಾರೆ ಅಂಥವನ್ನೆಲ್ಲರನ್ನು ಕೂಡ ಮಿಮ್ಸ್ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಬಹಳ ವ್ಯವಸ್ಥಿತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ವೈದ್ಯರು ಕೊಡ್ತಾ ಇದ್ದಾರೆ.
ಖಾಸಗಿ ಜಮೀನು ಸಮತಟ್ಟು ಮಾಡುವ ನೆಪದಲ್ಲಿ ಅಕ್ರಮವಾಗಿ ಗ್ರಾನೈಟ್ ಕೊರೆಯುತ್ತಿದ್ದ ಕ್ವಾರಿ ಮೇಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖಾ ಅಧಿಕಾರಿಗಳು ದಾಳಿ ನಡೆಸಿ ಗಣಿಗಾರಿಕೆಗೆ ಬಳಸುತ್ತಿದ್ದ ವಾಹನ ಮತ್ತು ಪರಿಕರಗಳನ್ನು ವಶಕ್ಕೆ ಪಡೆದುಕೊಂಡಿರುವ ಘಟನೆ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ನಡೆದಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕಿ ಟಿವಿ ಪುಷ್ಪರವರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳಾದ ನಟಶೇಖರ್, ಹೃದಯ್ ಅವರು ಗ್ರಾನೈಟ್ ಕ್ವಾರಿಯ ಮೇಲೆ ದಾಳಿ ನಡೆಸಿದ್ದಾರೆ. ಚಿಕ್ಕಮರಳಿ ಸಮೀಪದಲ್ಲಿ ಕುಂತಿಬೆಟ್ಟಕ್ಕೆ ಕೂಗಳತೆ ದೂರದ ಖಾಸಗಿ ಜಮೀನಿನಲ್ಲಿ ಗ್ರಾನೈಟ್ ತೆಗೆಯುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ 36 ಗ್ರಾನೈಟ್ ತುಂಡುಗಳನ್ನು ಕತ್ತರಿಸಿ ಸಾಗಿಸಲು ಅಣಿಗೊಳಿಸಲಾಗಿದ್ದು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಜಮೀನು ಮಟ್ಟ ಮಾಡುವ ನೆಪವೊಡ್ಡಿ ರೈತರ ಜಮೀನಿನಲ್ಲಿ ಅನಧಿಕೃತವಾಗಿ ಗ್ರಾನೈಟ್ ತೆಗೆಯಲಾಗುತ್ತಿತ್ತು. ಸರ್ಕಾರಕ್ಕೆ ವಂಚಿಸಿ ಅಕ್ರಮವಾಗಿ ಗ್ರಾನೈಟ್ ಕಲ್ಲುಗಳನ್ನು ತೆಗೆಯಲಾಗುತ್ತಿತ್ತು ಎನ್ನಲಾಗಿದೆ. ಬೆಂಗಳೂರಿನಿಂದ ಜಿಲ್ಲೆಗೆ ಅಕ್ರಮವಾಗಿ ನುಸುಳಿ ಬಂದಿದ್ದ ಉತ್ತರ ಪ್ರದೇಶ ಮೂಲದ ಕ್ವಾರಂಟೈನ್ ನಿವಾಸಿಗಳನ್ನ ವಶಕ್ಕೆ ಪಡೆದು ವಿದ್ಯಾರ್ಥಿ ನಿಲಯದಲ್ಲಿ ಕ್ವಾರಂಟೈನ್ ಮಾಡುವಲ್ಲಿ ಮಂಡ್ಯ ಜಿಲ್ಲಾಡಳಿತ ಯಶಸ್ವಿಯಾಗಿದೆ. ಉತ್ತರ ಪ್ರದೇಶ ಮೂಲದ 3 ಕ್ವಾರಂಟೈನ್ನಲ್ಲಿದ್ದ ಕಾರ್ಮಿಕರು ಬೆಂಗಳೂರಿನಿಂದ ತಪ್ಪಿಸಿಕೊಂಡು ಬಂದು ಮಂಡ್ಯ ತಾಲೂಕಿನ ಜುಗುಂಡಿ ಪಟ್ಟಣದಲ್ಲಿ ಬೀಡು ಬಿಟ್ಟಿದ್ದರು ಎನ್ನಲಾಗಿದೆ. ಕೈಯಲ್ಲಿ ಸೀಲ್ ಇದ್ದರೂ ಆಲೆ ಮನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಮಿಕರ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದ ಅಧಿಕಾರಿಗಳು ರಾತ್ರೋರಾತ್ರಿ ಅವರನ್ನು ವಶಕ್ಕೆ ಪಡೆದು ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ. ಗ್ರಾಮದಲ್ಲಿ ಆಲೆ ಮನೆಗಳು ಹೆಚ್ಚಿರುವುದರಿಂದ ಹೆಚ್ಚು ಕಾರ್ಮಿಕರು ಆಗಮಿಸಿರುವ ಆತಂಕ ಸೃಷ್ಟಿಯಾಗಿದ್ದು ತಹಸೀಲ್ದಾರ್ ನಾಗೇಶ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ರಚಿಸಲಾಗಿದೆ. ಮದ್ದೂರು ತಾಲೂಕಿನ ಕೊಣಸಾಲೆ ಗ್ರಾಮದ ಚಿದಾನಂದಾರವರ ಜಾಕಿ ಸಾಗಾಣಿಕಾ ಕೇಂದ್ರದ ಬಳಿ ನಡೆದ ಸಭೆಯಲ್ಲಿ ಮಂಡ್ಯ ಜಿಲ್ಲಾ ರೇಷ್ಮೆ ಬೆಳೆಗಾರರ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಗುಡಿಗೆರೆ ಗ್ರಾಮದ ಶಿವಲಿಂಗಯ್ಯರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತಹ ವರದಿ ಇಲ್ಲಿದೆ. ಆಯ್ಕೆಯಾದ ನಂತರ ಮಾತನಾಡಿದ ನೂತನ ಅಧ್ಯಕ್ಷರಾದ ಗುಡಿಗೆರೆ ಶಿವಲಿಂಗಯ್ಯ, ರೇಷ್ಮೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೇಷ್ಮೆ ಬೆಳೆಗಾರರ ಪರವಾಗಿ ಹಲವು ಹೋರಾಟಗಳನ್ನು ಮಾಡಿದ್ದೇನೆ. ಜಿಲ್ಲಾಡಳಿತ ನನ್ನ ವಿರುದ್ಧ ಹಲವಾರು ಮೊಕದ್ದಮೆಗಳನ್ನು ಹೂಡಿದೆ. ಅದ್ಯಾವುದಕ್ಕೂ ಅಂಜದೆ ರೇಷ್ಮೆ ಬೆಳೆಗಾರರ ಪರವಾಗಿ ನಿರಂತರವಾಗಿ ಹೋರಾಟ ಮುಂದುವರಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನನ್ನ ರೈತರಿಗೆ ಒಂದು ಸಂಕಷ್ಟದಲ್ಲಿರುವಂತವ್ರಿಗೆ ಹೋರಾಟ ಮಾಡಬೇಕು ಅನ್ನೋದೇ ನನ್ನ ಮೊದಲನೇ ಗುರಿ. ಅದರಲ್ಲೂ ಇವತ್ತು ರೇಷ್ಮೆ ಬೆಳೆಯಲ್ಲಿ ತುಂಬಾ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ಮತ್ತು ಇದಕ್ಕೆ ನಾನು ಅಧ್ಯಕ್ಷರಿಗಿರಿ ಅನ್ನತ್ತಲ್ಲ, ಈ ಹೋರಾಟ ಸದಾ ಈ ರೈತರಿಗೆ ನಾನು ಸೀಮಿತವಾಗಿರ್ತೀನಿ. ಒಕ್ಕೂಟದ ಮಾಜಿ ಅಧ್ಯಕ್ಷ ಚಂದ್ರಗಾಲು ಜೋಗಿಗೌಡ ಮಾತನಾಡಿ, ಪ್ರಸ್ತುತ ರೇಷ್ಮೆ ಗೂಡಿನ ಬೆಲೆ ಪ್ರತಿ ಕೆಜಿಗೆ 80-250 ರೂಪಾಯಿ ಇದ್ದು ಅದು ಸಾಲದಾಗಿದ್ದು, ಕನಿಷ್ಠ 350 ರೂಗಳ ಮೇಲೆ ಬೆಲೆ ನಿಗದಿ ಮಾಡಿದರೆ ರೇಷ್ಮೆ ಬೆಳೆಗಾರರು ರೇಷ್ಮೆ ಬೆಳೆಗೆ ಖರ್ಚು ಮಾಡಿದ ಹಣವಾದರೂ ಉಳಿಯುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಚಿವರು ಗಮನ ಹರಿಸಿ ರೇಷ್ಮೆ ಬೆಳೆಗಾರರ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಆದರೂ ಒಂದು ಈ ಸರ್ಕಾರದ ಒಂದು ವ್ಯವಸ್ಥೆ ಒಳಗೆ ಮತ್ತೆ ಈ ಕೊರೋನಾ ರೋಗ ಮಹಾರೋಗದಿಂದ ನಾವು ಅನಿವಾರ್ಯವಾಗಿ ಮನೆಯಲ್ಲಿರಬೇಕಾಗಿ ಬಂತು. ಅದಕ್ಕೋಸ್ಕರ ನಾವು ಫೋನ್ ಮುಖಾಂತರನೇ ಎಲ್ಲ ಚರ್ಚೆಗಳು ಚಟುವಟಿಕೆಗಳು ನಡೀತಾ ಇತ್ತು. ಈಗ ಒಂದು ಪ್ರಸ್ತುತ ಏನು ಉದ್ದೇಶಕ್ಕೆ ನಾವು ಸೇರಿದ್ದೀವಿ ಅಂತಂದ್ರೆ ಎರಡು ಮಹಾ ಉದ್ದೇಶ ಇಟ್ಕೊಂಡಿದ್ದೀವಿ. ಈಗ ಒಂದು ಏನು ಇವತ್ತು ರೇಷ್ಮೆ ಬೆಳೆಗಾರರಿಗೆ ಆಗ್ತಾರಂಥ ಅನ್ಯಾಯವನ್ನು ಸರ್ಕಾರಕ್ಕೆ ಮನವಿ ರೂಪದಲ್ಲಿ ಕೊಡಕ್ಕೆ ಹೋಗ್ತೀವಿ. ಇದು ಪ್ರತಿಭಟನೆ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಪ್ರತಿಭಟನೆ ಮಾಡಕ್ಕೆ ಹೋದ್ರೆ ಇದು ಕೊರೋನಾದಿಂದ ಇಡೀ ಜಗತ್ತೇ ತಳನಾಗಿರೋದ್ರಿಂದ ಇದು ಪ್ರತಿಭಟನೆ ಇಲ್ಲ, ನಮಗಾಗಿರುವಂತಹ ಅನ್ಯಾಯವನ್ನ ಒಂದು ಮನವಿ ರೂಪದಲ್ಲಿ ಕೊಡ್ತೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಬೋರಯ್ಯ, ಶಿವಲಿಂಗು, ಮಾಯಿಗೌಡ, ಪುಟ್ಟಸ್ವಾಮಿ, ಬೆಟ್ಟಯ್ಯ, ಬೆಟ್ಟಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಪಿಎಸ್ಎಸ್ಗೆ ಮೈಶುಗರ್ ಕಾರ್ಖಾನೆಗಳ ಪ್ರಾರಂಭ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಲಾಕ್ಡೌನ್ನಿಂದಾಗಿ ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆ ಇಲ್ಲದ ನಷ್ಟ ತುಂಬಬೇಕು ಎಂದು ಆಗ್ರಹಿಸಿ ರೈತ ಸಂಘ ಪಾಂಡವಪುರದಲ್ಲಿ ಪ್ರತಿಭಟನೆ ನಡೆಸಿತು. ಪಟ್ಟಣದ ಮಿನಿ ವಿಧಾನಸೌಧದ ಮುಂದೆ ರೈತರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಮತ್ತು ಪಾಂಡವಪುರ ಕಾರ್ಖಾನೆಗಳನ್ನು ತಕ್ಷಣ ಪ್ರಾರಂಭಿಸಬೇಕು ಮತ್ತು ಬೇಬಿ ಬೆಟ್ಟದಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಗಣಿಗಾರಿಕೆಯನ್ನು ನಿಲ್ಲಿಸಿ ಕೆಆರ್ಎಸ್ ಉಳಿಸಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿನಿಧಿಗಳು ಯಾರು ಕೂಡ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಅವುಗಳನ್ನ ನಿವಾರಣೆ ಮಾಡೋದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅವ್ರಿಗೆ ನಮ್ಮ ರೈತ ಸಂಘದ ಪರವಾಗಿ ನಾವು ಧಿಕ್ಕಾರವನ್ನ ಹೇಳ್ತಾ ಇದ್ದೀವಿ. ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಹಾಗೂ ಮೈಸುಗರ್ ಶುಗರ್ ಸಕ್ಕರೆ ಕಾರ್ಖಾನೆ ಮತ್ತೆ ಪುನರಾರಂಭ ಮಾಡಿ ರೈತ ಅಥವಾ ಕಬ್ಬು ಬೆಳೆಗಾರರು ಏನು ಅನುಭವಿಸ್ತಾ ಇದ್ದಾರೋ ಕಷ್ಟಗಳನ್ನ
ಆ ಎಲ್ಲಾ ಕಸಗಂಡ ದೂರ ಮಾಡಿ ಅಂತ ಹೇಳಿ ನಾವು ಕಳೆದ ಒಂದೂವರೆ ವರ್ಷಗಳಿಂದ ಕೂಡ ಸತತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಕೆಂಪುಗೌಡ, ವಿಜಯ್ ಕುಮಾರ್, ಅಮೃತಿ ರಾಜಶೇಖರ್, ವೈಪಿ ಮಂಜುನಾಥ್, ರಘು ಸೇರಿದಂತೆ ಇತರರು ಹಾಜರಿದ್ದರು. ಕೊರೋನಾ ಸೋಂಕು ಮಳವಳ್ಳಿ ಪಟ್ಟಣದಲ್ಲಿ ಮೊದಲು ಕಾಣಿಸಿಕೊಂಡು ಭಾರಿ ಆತಂಕವನ್ನ ಸೃಷ್ಟಿಸಿದರ ಜೊತೆಗೆ 50ಕ್ಕೂ ಹೆಚ್ಚು ದಿನಗಳ ಕಾಲ ಸೀಲ್ ಡೌನ್ಗೆ ಒಳಗಾಗಿದ್ದ ಮಳವಳ್ಳಿ ಪಟ್ಟಣದ ಈದ್ಗಾ ಮೊಹಲ್ಲಾದ ಸೀಲ್ ಡೌನ್ ತೆರವು ಕಾರ್ಯ ನಡೆಯಿತು. ಅಲ್ಲಿನ ಜನರ ಸಂತಸ ನೋಡುವಂತಹದ್ದಾಗಿತ್ತು. ಕಳೆದ ಏಪ್ರಿಲ್ ಮೊದಲ ವಾರ ಈ ವಾರ್ಡ್ನಲ್ಲಿ ಮೊದಲ ಕೊರೋನಾ ಸೋಂಕು ಕಾಣಿಸಿಕೊಂಡು ಮಳವಳ್ಳಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಆತಂಕವನ್ನು ಸೃಷ್ಟಿಸಿತು. ದೆಹಲಿಯ ತಬ್ಬಿಗೆಗಳ ಸಂಪರ್ಕದಿಂದಾಗಿ ಶುರುವಾದ ಕೊರೋನಾ ಸೋಂಕಿನ ಹಾವಳಿ ಒಬ್ಬರಿಂದ ಪ್ರಾರಂಭವಾಗಿ 22 ಮಂದಿಗೆ ಸೋಂಕು ಹರಡಿತ್ತು. ಈದ್ಗಾ ಮೊಹಲ್ಲಾದಲ್ಲಿ ಕಾಣಿಸಿಕೊಂಡ ಈ ಸೋಂಕು ಪಕ್ಕದಲ್ಲಿರುವ ಕಾಳಮ್ಮನಗುಡಿ ಬೀದಿ ಜೊತೆಗೆ ಪೇಟೆ ಮುಸ್ಲಿಂ ಬ್ಲಾಕ್ಗೂ ಸಹ ಹರಡಿ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವು ತಂದಿತ್ತು. ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಕೈಗೊಂಡ ಕಟ್ಟುನಿಟ್ಟಿನ ದಿಟ್ಟ ಕ್ರಮದಿಂದಾಗಿ ಪಟ್ಟಣದ ಎಲ್ಲಾ ಸೋಂಕಿತರು ಗುಣಮುಖರಾಗಿರುವ ಹಿನ್ನೆಲೆಯಲ್ಲಿ ಜೊತೆಗೆ ಮೊದಲು ಕಾಣಿಸಿಕೊಂಡ ಈದ್ಗಾ ಮೊಹಲ್ಲಾದಲ್ಲಿ ಕಳೆದ ಒಂದು ತಿಂಗಳಿಂದೀಚೆಗೆ ಯಾವುದೇ ಸೋಂಕು ಕಾಣಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಚಂದ್ರಮೌಳಿ ಹಾಗೂ ಇನ್ನಿತರ ಅಧಿಕಾರಿಗಳು ಈದ್ಗಾ ಮೊಹಲ್ಲಾದಲ್ಲಿನ ಸೀಲ್ ಡೌನ್ ಅನ್ನು ತೆರವುಗೊಳಿಸಿದರು. ಈ ವೇಳೆ ಇಲ್ಲಿನ ನಿವಾಸಿಗಳು, ಯುವಕರು, ಮಕ್ಕಳು ಚಪ್ಪಾಳೆ ತಟ್ಟಿ ಕುಣಿದು ಕುಪ್ಪಳಿಸಿ ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವೀರಭದ್ರಪ್ಪ, ಡಾಕ್ಟರ್ ಸಂಜಯ್, ಪುರಸಭೆಯ ಮುಖ್ಯಾಧಿಕಾರಿ ಗಂಗಾಧರ್, ಪುರಸಭಾ ಸದಸ್ಯರಾದ ನೂರುಲ್ಲಾ ನಂದಕುಮಾರ್ ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಆಲಂಬಾಡಿ ಕಾವಲು ಗ್ರಾಮದಲ್ಲಿ ಮಂಗಳವಾರ ರಾತ್ರಿ ಸುರಿದ ಬಿರುಗಾಳಿ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ನಾಶವಾಗಿದೆ. ಹಲವಾರು ಮನೆಗಳ ಮೇಲೆ ಮರಗಳು ಉರುಳಿಬಿದ್ದು ಮನೆಗಳಿಗೆ ಹಾನಿ ಉಂಟಾಗಿದ್ದು ಅಪಾರ ನಷ್ಟ ಉಂಟಾಗಿದೆ. ಮನೆಯ ಮೇಲ್ಛಾವಣಿ ಮುರಿದು ಬಿದ್ದ ಪರಿಣಾಮ ಐವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಪ್ರಕೃತಿ ವಿಕೋಪ, ಏನು ಮಾಡೋದಕ್ಕಾಗೋದಿಲ್ಲ. ಗ್ರಾಮದ ವೆಂಕಟೇಶಯ್ಯ, ಸಣ್ಣ ಹುಚ್ಚಮ್ಮ, ಮಹದೇವಯ್ಯ, ರೇವಣ್ಣ, ರಘುಪತಿ, ಯೋಗಾನಂದ ಅವರಿಗೆ ಸೇರಿದ ಮನೆಗಳ ಮೇಲೆ ಮರಗಳು ಉರುಳಿ ಬಿದ್ದು ಮನೆಗಳ ಮೇಲ್ಛಾವಣಿ ಮುರಿದು ಬಿದ್ದಿದ್ದು ಭಾಗಶಃ ಶಿಥಿಲಗೊಂಡಿದೆ. ವೆಂಕಟೇಶಯ್ಯ ಅವರ ಮನೆಯಲ್ಲಿ ಮಲಗಿದ್ದ ಕಲ್ಪನಾ ಮತ್ತು ಸೌಮ್ಯ, ಸಣ್ಣ ಹುಚ್ಚಮ್ಮ, ವೆಂಕಟೇಶಯ್ಯ ಸೇರಿದಂತೆ ಐವರಿಗೆ ಮೇಲ್ಛಾವಣಿ ಹಾರಿದ್ದರಿಂದ ಹೆಂಚುಗಳು ಪುಡಿಪುಡಿಯಾದ ಕಾರಣ ಸಣ್ಣಪುಟ್ಟ ಗಾಯಗಳಾಗಿದ್ದು ಹೊರಗೆ ಓಡಿ ಬಂದಿದ್ದಾರೆ. ಆಲಂಬಾಡಿ ಕಾವಲು ದಲಿತ ಕಾಲೋನಿಗೆ ಹೊಂದಿಕೊಂಡಂತೆ ಇರುವ ಮುಜೀಬ್ ಎಂಬುವವರು ತಮ್ಮ ಜಮೀನಿನಲ್ಲಿ ಕಾಡು ಮನೆಗಳನ್ನು ಮನೆಗಳಿಂದ ಅಂತರ ಕಾಯ್ದುಕೊಳ್ಳದೆ ಬೆಳೆಸಿರುವ ಕಾರಣ ಬಿರುಗಾಳಿಗೆ ಸಿಲುಕಿ ದಲಿತರ 16 ಮನೆಗಳಿಗೆ ಹಾನಿ ಉಂಟಾಗಿದೆ. ಬೃಹತ್ ಎತ್ತರದ ಕಾಡು ಜಾತಿಯ ಮರಗಳನ್ನು ಕೂಡಲೇ ತೆರವುಗೊಳಿಸುವ ಮೂಲಕ ಮನೆಗಳನ್ನು ರಕ್ಷಿಸಿಕೊಡಬೇಕೆಂದು ದಲಿತ ಕುಟುಂಬಗಳು ಆಗ್ರಹಿಸಿವೆ. ಘಟನೆ ಕುರಿತು ಮಾತನಾಡಿರುವ ಗ್ರಾಮದ ಯಜಮಾನರಾದ ಚನ್ನಕೃಷ್ಣ ಅವರು, ಮಂಗಳವಾರ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಹಾನಿಗೊಳಗಾಗಿರುವ ಮನೆಗಳಿಗೆ ತಾಲೂಕು ಆಡಳಿತವು ಸೂಕ್ತ ಪರಿಹಾರ ಒದಗಿಸಬೇಕು, ಅಲ್ಲದೆ ಹಾನಿಗೊಳಗಾದ ಕುಟುಂಬಗಳಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಮನೆಗಳನ್ನು ಮಂಜೂರು ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಈ ಕುಟುಂಬಗಳು ಮನೆಗಳು ತುಂಬಾ ಹಾನಿಯಾಗಿದ್ದು ಅಲ್ಲಿ ವಾಸ ಮಾಡುತ್ತಿದ್ದ ಮಕ್ಕಳು, ಗರ್ಭಿಣಿಯರು, ಪುರುಷರು ಎಲ್ಲರೂ ಮಳೆಯಿಂದ ಹಾನಿಯಾದಂಥ ಸಂದರ್ಭದಲ್ಲಿ ಕಿರ್ಚಾಡಿ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ವಾಸ ಮಾಡಿದ್ದಾರೆ. ಈ ಒಂದು ದುಸ್ಥಿತಿಯನ್ನ ಸಂಬಂಧಪಟ್ಟ ಘಟನಾ ಸ್ಥಳಕ್ಕೆ ರಾಮಚಂದ್ರಪ್ಪ, ಗ್ರಾಮ ಲೆಕ್ಕಾಧಿಕಾರಿ ದಶರಥ, ಗ್ರಾಮ ಪಂಚಾಯಿತಿ ಪಿಡಿಒ ಮಹದೇವ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಂಜಿ ಸಂಜೀವಪ್ಪ ಮತ್ತಿತರರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ರೈತ ಹಾಗೂ ಕಾರ್ಮಿಕ ರಂಗದ ವಿರೋಧಿ ಕಾರ್ಪೊರೇಟ್ ಕಂಪನಿಗಳ ಪರವಾದ ಎಪಿಎಂಸಿ ಕಾಯ್ದೆ ಹಾಗೂ ವಿದ್ಯುತ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ, ರಾಜ್ಯ ರೈತ ಸಂಘ, ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘಗಳು ಮಳವಳ್ಳಿ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಪ್ರತಿಭಟನೆಯನ್ನುದ್ದೇಶಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತರಾಜ್ ಮಾತನಾಡಿ, ಸ್ವತಂತ್ರ ಭಾರತದ ಅತಿ ದೊಡ್ಡ ಬಂಡವಾಳಶಾಹಿಗಳ ಪರ ಸರ್ಕಾರವೆಂದೇ ಕುಖ್ಯಾತಿ ಪಡೆದಿರುವ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇಡೀ ಕೃಷಿ ಮಾರುಕಟ್ಟೆಯನ್ನ ಕಾರ್ಪೊರೇಟ್ ಕಂಪನಿಗಳ, ಬಹುರಾಷ್ಟ್ರೀಯ ಕಂಪನಿಗಳ ಪಾದದಡಿಯಲ್ಲಿ ಇಡಲು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾಯ್ದೆಯನ್ನ ಸುಗ್ರೀವಾಜ್ಞೆ ಮೂಲಕ ಬದಲಾಯಿಸಲು ರಾಜ್ಯಗಳ ಮೇಲೆ ಕಾನೂನು ಬಾಹಿರ ಒತ್ತಡ ಹಾಕುತ್ತಿದೆ ಎಂದು ಆರೋಪಿಸಿದರು. ರೈತ ವಿರೋಧಿ ಯಡಿಯೂರಪ್ಪರಿಗೆ ಧಿಕ್ಕಾರ, ರೈತ ವಿರೋಧಿ ನರೇಂದ್ರ ಮೋದಿಗಳಿಗೆ ಧಿಕ್ಕಾರ, ಕಾರ್ಪೊರೇಟ್ ಗುಲಾಮರಾಗಿ ಕೆಲಸ ಮಾಡ್ತಾ ಇರತಕ್ಕಂತ ಯಡಿಯೂರಪ್ಪ ನರೇಂದ್ರ ಮೋದಿಗಳಿಗೆ ಧಿಕ್ಕಾರ. ಪ್ರತಿಭಟನೆಯಲ್ಲಿ ಎನ್ ಲಿಂಗರಾಜಮೂರ್ತಿ, ದೇವರಾಜ್, ಬಸವರಾಜ್, ಶಿವಲಿಂಗಯ್ಯ, ಆನಂದ್, ಗುರುಸ್ವಾಮಿ, ನಾಗರಾಜ್, ಪುಟ್ಟಣ್ಣ, ರಾಜೇಶ್, ರಾಮಣ್ಣ,
ಶಾಂತರಾಜ್ ಶಿವಪ್ಪ ಭಾಗವಹಿಸಿದ್ದರು. ಮದ್ದೂರು ತಾಲೂಕಿನ ಮುಜರಾಯಿ ದೇವಸ್ಥಾನದ ಅರ್ಚಕರು ಹಾಗೂ ಸಿಬ್ಬಂದಿಗಳಿಗೆ ಮುಜರಾಯಿ ಇಲಾಖೆ ವತಿಯಿಂದ ಉಚಿತ ಆಹಾರ ಕಿಟ್ಗಳನ್ನು ಶಾಸಕರಾದ ಡಿಸಿ ತಮ್ಮಣ್ಣ ವಿತರಣೆ ಮಾಡಿದರು. ಮದ್ದೂರು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ 362 ಜನ ಅರ್ಚಕರು ಹಾಗೂ ಸಿಬ್ಬಂದಿಗಳಿಗೆ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಹಿಂದೆ ನಾನು ಕೂಡ ಮುಜರಾಯಿ ಹಾಗೂ ಖಾಸಗಿ ದೇವಾಲಯದಲ್ಲಿ ಅರ್ಚಕರಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದ್ದೆ. ಸರ್ಕಾರ ತಾಲೂಕಿನ ವಿವಿಧ ಖಾಸಗಿ ದೇವಾಲಯಗಳ ಸಿಬ್ಬಂದಿ ಹಾಗೂ ಅರ್ಚಕರ ಕಷ್ಟವನ್ನು ಅರಿತು ಅವರಿಗೂ ಸಹ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಬೇಕು ಎಂದು ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದರು. ಈ ವೇಳೆ ವಿಜಯಕುಮಾರ್, ಮುನಿರಾಜು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಮುತ್ತಪ್ಪ ರಾಯ್ರವರ ಪುಣ್ಯಸ್ಮರಣಾ ಕಾರ್ಯಕ್ರಮ ಹಲಗೂರು ಸರ್ಕಲ್ನಲ್ಲಿ ನಡೆಯಿತು. ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ರಮೇಶ್ ರವರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸಂಘಟನಾ ಚತುರ ಮುತ್ತಪ್ಪ ರಾಯ್ರವರು ನಮ್ಮನ್ನು ಅಗಲಿ ಇಂದಿಗೆ 11 ದಿನಗಳಾಯಿತು. ಅಗಲಿದ ನಾಯಕರ ಮುತ್ತಪ್ಪರಾಯ್ ಅವರ ಹೆಸರಿನಲ್ಲಿ ಇಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅರ್ಚನೆ ಸಲ್ಲಿಸಿದ್ದೇವೆ ಎಂದರು. ನಾವು ಅವರ ಪುಣ್ಯಸ್ಮರಣ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಈ ದಿನ ಬೆಳಗ್ಗೆ ದೇವಸ್ಥಾನದಲ್ಲಿ ಒಂದು ಸಂಘಟನೆಯ ಪರವಾಗಿ ಒಂದು ಒಳ್ಳೆಯದಾಗಲಿ ಅಂತ ಅರ್ಚನೆಯನ್ನು ಕೂಡ ಮಾಡಿಸಿ, ನಂತರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಸಂಘಟನೆಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತಂತೇಳಿ. ಈ ಸಂದರ್ಭದಲ್ಲಿ HV ರಾಜು, ಜೀವನ್, ನರೀಪುರ ರಾಜು, ಮರಿಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಹೋಬಳಿಯ ದಳವಾಯಿ ಕೋಡಿಹಳ್ಳಿ ಗ್ರಾಮ ಕೊರೋನಾ ಸೋಂಕಿನಿಂದಾಗಿ ಸೀಲ್ ಡೌನ್ ಆಗಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ 150 ಕುಟುಂಬಗಳಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿ ದಳವಾಯಿ ಕೋಡಿಹಳ್ಳಿ ಗ್ರಾಮ ಕೊರೋನಾ ಸೋಂಕು ದೃಢಪಟ್ಟ ಕಾರಣ ಸೀಲ್ ಡೌನ್ ಆಗಿದ್ದು, ಇಲ್ಲಿನ ಸಂಕಷ್ಟಕ್ಕೆ ಸಿಲುಕಿರುವ ಸುಮಾರು 150 ಬಡ ಕುಟುಂಬಗಳಿಗೆ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಆಹಾರದ ಕಿಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ ಹಲವು ದಿನಗಳಿಂದ ದೇಶದಲ್ಲಿ ಕೊರೋನಾ ಮಾರಣಾಂತಿಕವಾಗಿ ಹರಡುತ್ತಿದ್ದು, ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಜಾಗೃತಿ ವಹಿಸುವ ಜೊತೆಗೆ ಎಲ್ಲರೂ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಅನ್ನು ಅಗತ್ಯವಾಗಿ ಬಳಸಬೇಕು ಎಂದರು. ಈ ಸಂದರ್ಭದಲ್ಲಿ ಚಂದ್ರಮೌಳಿ, ಲಿಂಗಸ್ವಾಮಿ, ಮಲ್ಲೇಗೌಡ, ಕುಮಾರ್, ಮಂಗಳಮ್ಮ, ಪುಟ್ಟಸ್ವಾಮಿ, ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ JDS ಮುಖಂಡರಾದ ರಾಜಹುಲಿ ದಿನೇಶ್ ರವರು ಆಶಾ ಕಾರ್ಯಕರ್ತೆಯರಿಗೆ ಫುಡ್ ಕಿಟ್ ಅನ್ನು ವಿತರಣೆ ಮಾಡಿದರು. ಕೆಆರ್ಪೇಟೆ ತಾಲೂಕಿನ ಆನೆಗೋಳ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರಿಗೆ ಫುಡ್ ಕಿಟ್ ವಿತರಿಸಿ ಮಾತನಾಡಿದ ಅವರು, ಮಹಾಮಾರಿಯ ಬಗ್ಗೆ ಜನಸಾಮಾನ್ಯರು ಆತಂಕ ಪಡಬೇಕಾಗಿಲ್ಲ. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಕೆ ಮಾಡುವುದರ ಜೊತೆಗೆ ವೈಯಕ್ತಿಕ ಸ್ವಚ್ಛತೆ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೊರೋನಾ ಮಹಾಮಾರಿಯ ಅಟ್ಟಹಾಸವನ್ನ ಎದುರಿಸಬೇಕು ಎಂದರು. ಸ್ಕೂಲ್ ಮಕ್ಕಳಿಗಾಗಿರ್ಬೋದು, ಆಪರೇಷನ್, ಮತ್ತೊಂದು ಯಾವ್ದು ಸಣ್ಣ ವಿಚಾರ ಆಗಿದ್ರು ಸಹ ಸ್ಪಂದಿಸ್ತಾ ಇದಾರೆ. ಯಾರೋ ಮನೆ ಹತ್ರ ನಿಂತ್ಕೊಂಡ್ರು ಈ ಕುಟುಂಬ, ಯಾಕೆಂದ್ರೆ ತಾಯಿಯವರು ನಮ್ಗೆ ತುಂಬಾ ಒಡಗಾಟ ಇದೆ, ನಮ್ಮ ಕುಟುಂಬಕ್ಕೆ ಅವಾಗಾವಾಗ ಬರ್ತಾ ಇರ್ತಾರೆ, ತಮ್ಮ ಪುನೀತ್ ಅಂತ ಹೇಳಿ ಇಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈಗೇನೋ ನಿಮ್ಮ ಸ್ಫೂರ್ತಿ ತುಂಬಿದ್ರೆ ನೀವಿನ್ನೂ ಒಂದು 10 ಜನಕ್ಕೆ ಒಂದು ಅವಕಾಶ ಆಗುತ್ತೆ, ಇನ್ನೂ ಹೇಳ್ತೀರಿ ನಮ್ಮ ಉದ್ಯೋಗ ಒಂದು ರೆಸ್ಪೆಕ್ಟ್ ಇದೆ ಅಂತ ಕಾರ್ಯಕ್ರಮದಲ್ಲಿ ಮುಖಂಡರಾದ ಚಿಕ್ತಾರಹಳ್ಳಿ ಪಟೇಲ್, ಮಂಜುನಾಥ್, ಪುನೀತ್, ಆಶಾ ಕಾರ್ಯಕರ್ತೆಯರು ಇದ್ದರು. ಕೊರೋನಾ ಸೋಂಕು ಕಾಣಿಸಿಕೊಂಡು ಇಡೀ ಮಳವಳ್ಳಿ ಪಟ್ಟಣ ಸೀಲ್ ಡೌನ್ ಆದ ನಂತರ ಪಟ್ಟಣದ ಮೀನುಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಇವರ ಸಂಕಷ್ಟಕ್ಕೆ ಕ್ಷೇತ್ರದ ಶಾಸಕರು ಸ್ಪಂದಿಸಲಿಲ್ಲ ಎಂದು ಶ್ರೀ ಗಂಗಾಪರಮೇಶ್ವರಿ ಮೀನುಗಾರರ ಸಹಕಾರ ಸಂಘದ ಮುಖಂಡರು, ಸುದೀಪ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆದ ಕೆಂಬಾರೆ ನಾರಾಯಣ ಮಳವಳ್ಳಿಯಲ್ಲಿ ಆರೋಪಿಸಿದ್ದಾರೆ. JDS ಮುಖಂಡರೂ ಆದ ಅವರು ಪಟ್ಟಣದ ಮೀನುಗಾರರಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಆಹಾರದ ಕಿಟ್ಗಳನ್ನು ವಿತರಿಸಿ ಮಾತನಾಡುತ್ತಾ, ಕಳೆದ 3 ತಿಂಗಳಿನಿಂದ ಮೀನುಗಾರಿಕೆ ಸ್ಥಗಿತಗೊಂಡು ಜೀವನ ನಿರ್ವಹಣೆ ಮೀನುಗಾರರ ಕುಟುಂಬಗಳು ಪರಿತಪಿಸುತ್ತಿವೆ. ಇಷ್ಟಾದರೂ ಕ್ಷೇತ್ರದ ಶಾಸಕರು ಮೀನುಗಾರರ ಸಂಕಷ್ಟ ಕೇಳಿ ಅವರಿಗೆ ಸಹಾಯ ಮಾಡುವ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲವೆಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಸ್ವಾಮಿ, ರಂಗಸ್ವಾಮಿ, ನರಸಯ್ಯ, ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಕೊರೋನಾ ಮೀಟಿಂಗ್ನಲ್ಲಿ ಭಾರೀ ರಂಪಾಟ. ಸಚಿವ ನಾರಾಯಣಗೌಡ ಹಾಗೂ JDS ಶಾಸಕರ ನಡುವೆ ಮಾತಿನ ಚಕಮಕಿ, ಏಕವಚನದಲ್ಲಿ ಪದಪ್ರಯೋಗ. ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಪರವಿರೋಧ. ಬಾಲಭವನದ ಆವರಣದಲ್ಲಿ ನಡೆಯುತ್ತಿರುವ ಕಾಮಗಾರಿ, ಉದ್ಯಾನವನದಲ್ಲಿ ಘಟಕ ಸ್ಥಾಪನೆಗೆ ವ್ಯಾಪಕ ಖಂಡನೆ. ಮಂಡ್ಯಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಭೇಟಿ, ಪ್ರಧಾನಿ ಪ್ಯಾಕೇಜ್ ಬೋಗಸ್, ಸಲೀಂ ಅಹಮದ್ ಗಂಭೀರ ಆರೋಪ. ಪ್ಯಾಟೆ ಹುಡ್ಗಿರ್ಹಳ್ಳಿ ಲೈಫ್ ಸೆಲೆಬ್ರಿಟಿ ದಾರುಣ ಸಾವು, ನಾಗಮಂಗಲದ ಬಳಿ ಜರುಗಿದ ಭೀಕರ ಅಪಘಾತ, ಮುದುಡಿದ ಬಣ್ಣದ ಬದುಕು.
ಎಪಿಎಂಸಿ ಕಾಯ್ದೆ ಸುಗ್ರೀವಾಜ್ಞೆಗೆ ವಿರೋಧ. ಮೈ ಶುಗರ್ ಕಾರ್ಖಾನೆ ಖಾಸಗೀಕರಣ ಬೇಡ. ಡಿಸಿ ಕಚೇರಿ ಎದುರು ಹೋರಾಟ. ಕ್ವಾರಂಟೈನ್ನಿಂದ ತಪ್ಪಿಸಿಕೊಂಡಿದ್ದವರು ಮಂಡ್ಯದಲ್ಲಿ ವಶಕ್ಕೆ. ಉತ್ತರ ಪ್ರದೇಶ ಮೂಲದ ನಿವಾಸಿಗಳ ಅವಾಂತರ. ಮಳವಳ್ಳಿಯಲ್ಲಿ ಸೀಲ್ ಡೌನ್ ತೆರವು. ಅಕ್ರಮ ಗಣಿಗಾರಿಕೆಯ ಮೇಲೆ ಅಧಿಕಾರಿಗಳ ದಾಳಿ. ಗಣಿಗಾರಿಕೆಗೆ ಬಳಸುತ್ತಿದ್ದ ವಾಹನಗಳು ಸೀಸ್. ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ಘಟನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.